ಮೂರು ಮಂದಿ ಕೈಲೆ ಹೊಡೆದ ಹೊಡೆದ ನನ್ನ ಗಾಡಿ ಫುಲ್ ಡಿಸ್ಟ್ರಾಯ್ ಮಾಡಿದ್ರೆ ಮನೆ ಮುಂದೆ ಸಾಕು. ವಿದ್ಯಾಗಿರಿ ಠಾಣೆನಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೆ. ಅವಾಗ ಯಾರಂದು ಗೊತ್ತಾಗಿಲ್ಲ, ಯಾಕಂದ್ರೆ ಸಿ ಸಿ ಟಿ ವಿ ಇರಲಿಲ್ಲ ನಮ್ಮ ಏರಿಯಾದಾಗ. ನಮ್ಮ ಮನೆ ಸಿ ಸಿ ಟಿ ವಿ ಇತ್ತು, ಆದ್ರೆ ಅದು ಕವರ್ ಆಗಲಿಲ್ಲ. ನಾನು ಅಲ್ಲಿಂದ ಹೊಂಟಿದೆ, ಹೊಂಟಿದೆ ಅಲ್ಲಿಂದ ಏಕಾಏಕಿ ಈ ರೀತಿ ಅಲ್ಲಿ ಒಂದ್ ಇಬ್ಬರು ಮಂದಿ ನಮ್ಮ ಹಳೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಫಸ್ಟ್ ಎಲೆಕ್ಷನ್ ಟೈಮ್ನಾಗ ಒಬ್ಬರ ಆ ಹುಡುಗ ಇದ್ದ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಫಸ್ಟ್ ಟೈಮ್. ಅವ್ನ ಆರು ವರ್ಷ ಬಿಟ್ಟು ಇವತ್ತು ನೋಡಿನಿ ಎಲೆಕ್ಷನ್ ನೋಡುವಾಗ. ಇನ್ನೊಬ್ಬನ ನಮ್ಮ ಕಾಲೇಜ್ನವ ಹಳ್ಳಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನಂದ ಅಲ್ಲೇ ಒಬ್ಬ ಹುಡುಗ ಅಭಯ್ ದಾಸನ್ ಅವ್ರ ಅಂತ ಹೇಳಿ ಇವ್ರ ಜೊತೆ ಅಭಯ್ ದಾಸನ್ ಅವ್ರ ಒಂದ್ ಜೊತೆ ಹಳೆ ಕಾಲೇಜ್ ಆಗಿದ್ದಾಗ ಸಣ್ಣ ಪುಟ್ಟ ಕಾಲೇಜ್ ಲೈಫ್ನಾಗ ಏನಿರುದ ಅದು ವಾದ ವಿವಾದ ಇತ್ತು. ಅದ ದ್ವೇಷಲೆ ಮಾಡೋ ಏನ್ ದ್ವೇಷಲೆ ಮಾಡೋ ನನಗೆ ಗೊತ್ತಾಗೋದು. ಮೂರು ಮಂದಿ ಇಲ್ಲಿಯವರು, ಮೂರು ಮಂದಿ ಯಾರಿದ್ರೆ ನಾ ಫಸ್ಟ್ ಟೈಮ್ ನೋಡಿನಿ, ನನಗೆ ಗೊತ್ತಿಲ್ಲ ಇಲ್ಲಿಯವರು ಅದೆಲ್ಲ ಗೊತ್ತಿಲ್ಲ. ಸಿಟಿ ಚಾಟ್ ಸೆಂಟರ್ ಯಾರು ಏನಂತ ಗೊತ್ತ ಅಭಯ್ ದಾಸನ್ ಅವರ, ಗಣೇಶ್ ತಾಂಬಳೆ, ಅಮಿತ್ ಹನ್ಶಿ ಅಂತ ಸಂಶಿ ಅಂತ ಸರ್ನೇಮ್ ಐತೆ. ಎಷ್ಟು ಜನ ಅಮಿತ್ ಹನ್ಶಿ, ಎಷ್ಟು ಜನ ಆಯ್ತು? ಅವ್ರು ಆರು ಮಂದಿ ಇದ್ರ, ನಮ್ಗೆ ಇವ್ರು ಗೊತ್ತಿದ್ರು ಮೂರು ಮಂದಿ. ಏನ್ ಕಾರಣಕ್ಕಾಯ್ತು ಗಲಾಟೆ? ಒಂದ್ ಕಾರಣ ಅಂತ ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾ ಇದ್ರಾಗ ಒಬ್ಬಂಗಷ್ಟೇ ಪರಿಚಯ. ಹುಟ್ಟಿದ ಹೆಸರು ಫೇಸ್ಬುಕ್ ನಾಗಿ ತಗೊಂಡೆ ನಾನು, ಫಸ್ಟ್ ಟೈಮ್ ಜಿನ್ನಿನಾಗ ನೋಡಿನ ಅವ್ರಿಗೆ, ಇನ್ನೂ ಮಟ ನೋಡಿಲ್ಲ. ನೀ ಹಂಗಿದಿ, ನೀ ಫುಲ್ ಶರೀ ಕುಡಿದ್ರೆ ತಲವಾರ ತಗೊಂಡು ಆಕ್ಚುಲಿ ಮರ್ಡರ್ ಮಾಡಕ್ ಬಂದ್ರು. ಗಾಡಿ ತಳಗ ಇಳಿ ಹಾಕ್ಬಿಡ ಹಾಕ್ಬಿಡ ಮಾಡ್ತಿದ್ರು ಅವ್ರು. ತಲವಾರ ಎರಡು ಸಲ ಕಾರ್ನಾಗ ನಾ ಸೆಂಟ್ರಲ್ ಲಾಕ್ ಮಾಡ್ಕೊಂಡಿದ್ದೆ, ಗ್ಲಾಸ್ ಹಾಫ್ ಇಳಿಸಿದಾಗ ಹತ್ತದ ಒಳಗೆ ಇದೀಗ ಹತ್ತು ಟ್ರೈ ಮಾಡಿದ್ರು ಅವ್ರ ಚಾವಿ ಕಸ್ಕೊಂಡಿದ್ರೆ. ಒಬ್ಬ ಹುಡುಗ ಬಂದು ಚಾವಿನ ಕೈ ಇಟ್ಟದ ಕಸ್ಕೊಂಡು ಓಡ್ ಬಂದಿನಿ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೆ.